ಲದ್ದಿ ಹುಳುಗಳನ್ನು ಪತ್ತೆ ಮಾಡುವುದು ಹೇಗೆ? ಲದ್ದಿ ಹುಳು ಎಂಬ ಕೀಟದ ಮರಿ ಹುಳುಗಳು ಮೆಕ್ಕೆಜೋಳದ ಬೆಳೆಯನ್ನು ಹಾನಿ ಮಾಡಬಹುದು. ನಿರ್ಲಕ್ಷಿಸಿದರೆ ಸಂಪೂರ್ಣವಾಗಿ ಮೆಕ್ಕೆಜೋಳದ ಬೆಳೆಗಳನ್ನು ನಾಶ ಮಾಡಬಹುದು. ಈ ಕೀಟವು ಮೊಟ್ಟೆ, ಮರಿ ಹುಳು, ಕೋಶ ಮತ್ತು ಪ್ರೌಢ ಕೀಟ ಎಂಬ ನಾಲ್ಕು ಹಂತಗಳನ್ನು ಹೊಂದಿದ್ದು ಮರಿ ಹುಳುಗಳು ಗಿಡಗಳಿಗೆ ಹೆಚ್ಚು ಹಾನಿ ಉಂಟು ಮಾಡುತ್ತವೆ. ಈ ಕೀಡೆಯನ್ನು ಹತೋಟಿ ಮಾಡಲು ಹತ್ತು ಹಲವಾರು ಮಾರ್ಗಗಳಿದ್ದರೂ ಸಹ ಸಮಗ್ರ ಪೀಡೆ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸಿ ನಿಯಂತ್ರಣಕ್ಕೆ ತರಬಹುದು. ಈ ಬೆಳೆಯನ್ನು ರಕ್ಷಿಸಲು ಉತ್ತಮವಾದ ಮಾರ್ಗವೆಂದರೆ ಪ್ರಾರಂಭಿಕ ಹಂತದಲ್ಲಿಯೇ ಮರಿ ಹುಳುಗಳ ಇರುವಿಕೆಯನ್ನು ಗುರುತಿಸಿ ಅಗತ್ಯವಿದ್ದಲ್ಲಿ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು. ನಿಮ್ಮ ಮೆಕ್ಕೆಜೋಳದ ಹೊಲಗಳಲ್ಲಿ ಬೆಳೆಯ ಪೂರ್ಣ ಅವಧಿ ಮುಗಿಯುವವರೆಗೂ ಈ ಮರಿ ಹುಳುಗಳ ಇರುವಿಕೆಯ ಬಗ್ಗೆ ನಿಗಾ ವಹಿಸಬೇಕು ಮತ್ತು ಜೋಳವು ಭುಜದ ಎತ್ತರವಾಗುವುದಕ್ಕೂ ಮುಂಚೆಯೇ ಪರಿಸರಕ್ಕೆ ಹಾನಿಯಾಗದಂತಹ ಸುರಕ್ಷಿತ ಕೀಟನಾಶಕಗಳನ್ನು ಬಳಸಿ ನಿರ್ವಹಣೆ ಮಾಡುವುದು. ಈ ಚಿತ್ರಣದಲ್ಲಿ ಲದ್ದಿ ಹುಳುವನ್ನು ಹೇಗೆ ಪತ್ತೆ ಮಾಡಬಹುದೆಂದು ನಾವು ವಿವರಿಸುತ್ತೇವೆ. ಅದರಂತೆ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಂಡಲ್ಲಿ ಬೆಳೆಯನ್ನು ಈ ಪೀಡೆಯಿಂದ ರಕ್ಷಿಸಬಹುದು. ಹೊಲಗಳಲ್ಲಿ ಮರುಹುಳುವಿನ ಬಾಧೆಗೆ ಒಳಗಾದ ಹಾನಿಯ ಲಕ್ಷಣಗಳನ್ನು ಗುರುತಿಸುವುದರಿಂದ ಹುಳುಗಳ ಇರುವಿಕೆಯನ್ನು ದೃಢಪಡಿಸಿಕೊಳ್ಳಬಹುದು. ಮುಖ್ಯವಾಗಿ ಮರಿ ಹುಳುಗಳು ಹಗಲಿಗಿಂತ ರಾತ್ರಿ ವೇಳೆಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಹಾಗೂ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತವೆ. ಮರಿ ಹುಳುಗಳು ಮಾತ್ರ ಮೆಕ್ಕೆಜೋಳಕ್ಕೆ ಹಾನಿಯನ್ನುಂಟು ಮಾಡಬಹುದಾಗಿದ್ದು ಪ್ರಥಮ ಹಂತದ ಮರಿ ಹುಳುಗಳನ್ನು ನಿಯಂತ್ರಿಸುವುದು ಸುಲಭ, ಅವುಗಳು ದೊಡ್ಡದಾದಂತೆ ನಿಯಂತ್ರಿಸುವುದು ಕಷ್ಟವಾಗುತ್ತದೆ. ಮೊಟ್ಟೆಯಿಂದ ಆಗತಾನೇ ಹೊರಬಂದ ಮರಿ ಹುಳುಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಿದ್ದು ಸುಮಾರು 1 ಮಿಲಿಮೀಟರ್ ಉದ್ದವಿರುತ್ತವೆ. ಆದ್ದರಿಂದ ಬರಿಗಣ್ಣಿನಿಂದ ಅವುಗಳನ್ನು ಪತ್ತೆ ಹಚ್ಚುವುದು ಕಷ್ಟ. ಗಿಡದ ಎಲೆಯ ಮೇಲ್ಭಾಗದ ಹಾನಿಯ ಲಕ್ಷಣಗಳಿಂದಷ್ಟೇ ಮರಿ ಹುಳುಗಳ ಇರುವಿಕೆಯನ್ನು ಗುರುತಿಸಬಹುದಾಗಿದೆ. ಎಲೆಗಳ ಮೇಲ್ಭಾಗದಲ್ಲಿ ಕಂಡುಬರುವ ಸಣ್ಣ ರಂಧ್ರಗಳು ಮತ್ತು ಕಿಟಕಿಯ ಕಂಬಿಗಳಂತೆ ಸಮಾನಾಂತರವಾಗಿ ಕಂಡುಬರುವ ಉದ್ದನೆಯ ರಂಧ್ರಗಳಿಂದ ಪೀಡೆಯ ಇರುವಿಕೆಯನ್ನು ಗುರುತಿಸಬಹುದು. ಅಲ್ಲದೆ ಮರಿ ಹುಳುಗಳನ್ನು ತಿಂದುಬಿಟ್ಟಂತಹ ಇಕ್ಕೆಗಳಿಂದ ಮರಿ ಹುಳುಗಳ ಇರುವಿಕೆಯನ್ನು ಪತ್ತೆ ಹಚ್ಚಬಹುದು. ಮರಿ ಹುಳುಗಳು ಗಾತ್ರದಲ್ಲಿ ದೊಡ್ಡದಾದಂತೆ ಅವುಗಳನ್ನು ಗುರುತಿಸುವುದು ಸುಲಭ, ಆದರೆ ಅವುಗಳ ಹತೋಟಿ ಕಷ್ಟಕರ. ಬೆಳೆಯು ಸಂತಾನೋತ್ಪತ್ತಿ ಹಂತಕ್ಕೆ ತಲುಪಿ ತೆನೆಗಳನ್ನು ಬಿಡಲಾರಂಭಿಸಿದಾಗ ದೊಡ್ಡ ಗಾತ್ರದ ಮರಿ ಹುಳುಗಳು ತೆನೆಗಳನ್ನು ಕೊರೆದು ಒಳ ಸೇರಿಕೊಂಡು ತಿನ್ನುವುದರಿಂದ ಆ ಹಂತದಲ್ಲಿ ನಿಯಂತ್ರಣ ಕಷ್ಟ ಸಾಧ್ಯ. ಆದ್ದರಿಂದ ನಿಮ್ಮ ಮೆಕ್ಕೆಜೋಳದ ಗಿಡಗಳು ಸಣ್ಣದಿರುವಾಗಲೇ ಮರಿ ಹುಳುಗಳ ಇರುವಿಕೆಯನ್ನು ಗುರುತಿಸಿ ಹತೋಟಿ ಕ್ರಮಗಳನ್ನು ಪ್ರಾರಂಭಿಸಬೇಕು. ಬೆಳೆಯು ಭುಜದ ಎತ್ತರ ಬೆಳೆಯುವವರೆಗೂ ಕೀಟದ ಇರುವಿಕೆಯ ಬಗ್ಗೆ ನಿಗಾ ವಹಿಸಬೇಕು. ಒಂದು ಸಾರಿ ಬೆಳೆಯು ಸಂತಾನೋತ್ಪತ್ತಿ ಹಂತವನ್ನು ತಲುಪಿತೆಂದರೆ ನೀವು ಸೂಕ್ತ ಹತೋಟಿ ಮಾರ್ಗಗಳನ್ನು ಅನುಸರಿಸಿದರೂ ಸಹ ಅವುಗಳನ್ನು ನಿಯಂತ್ರಿಸುವುದು ಕಷ್ಟ ಸಾಧ್ಯ. ಕಾರಣ ಆ ಹಂತಕ್ಕಾಗಲೇ ಹುಳುಗಳು ಗರಿಷ್ಠ ಪ್ರಮಾಣದ ಹಾನಿಯನ್ನು ಉಂಟು ಮಾಡಿರುತ್ತವೆ. ಅದರರ್ಥ ಆದಷ್ಟು ಬೇಗನೆ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಕೀಟದ ಇರುವಿಕೆಯನ್ನು ಗುರುತಿಸುವುದು ಅತ್ಯವಶ್ಯಕ. ರಾಸಾಯನಿಕ ಕೀಟನಾಶಕವನ್ನು ಸಿಂಪಡಿಸಿದಾಗ ನಮ್ಮ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುವುದರಿಂದ ಅಂತಹ ಸಂದರ್ಭದಲ್ಲಿ ಮರಿ ಹುಳು ಪತ್ತೆ ಹಚ್ಚುವ ಕಾರ್ಯವನ್ನು ಕೈಗೊಳ್ಳಬಾರದು. ವಿಸ್ತರಣಾಧಿಕಾರಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳಿಂದ ಸೂಕ್ತ ಸಲಹೆಯನ್ನು ಪಡೆದ ನಂತರ ಪತ್ತೆ ಹಚ್ಚುವ ಕಾರ್ಯ ಮುಂದುವರಿಸಬಹುದು. ಬೆಳೆಯ ಪ್ರಾರಂಭ ಹಾಗೂ ತಡವಾದ ಹಂತಗಳಲ್ಲಿ ನೀವು ಇಂಗ್ಲಿಷ್ ವರ್ಣಮಾಲೆ W ಮಾದರಿಯಲ್ಲಿ ಹೊಲಗಳಲ್ಲಿ ತಿರುಗಾಡಿ ಕೀಟದ ಇರುವಿಕೆಯನ್ನು ಗುರುತಿಸಬಹುದು. ಮೆಕ್ಕೆಜೋಳದ ಬೆಳೆಯ ಹೊಲದ ಯಾವುದೇ ತುದಿಯಿಂದ 5 ಮೀಟರ್ಗಳಷ್ಟು ನಡೆಯುವುದು. W ಅಕ್ಷರದ ಆಕಾರದಲ್ಲಿ ಚಲಿಸುವಾಗ ನೀವು
ಐದು ವಿವಿಧ ಸ್ಥಳಗಳಲ್ಲಿ ನಿಲ್ಲುವ ಮೂಲಕ ಹೊಲದಲ್ಲಿ ಪತ್ತೆ ಕಾರ್ಯ ಕೈಗೊಳ್ಳಬಹುದು. ಆದಷ್ಟು ಹೊಲದ ಗಡಿಭಾಗದ ಸಾಲುಗಳನ್ನು ಆಯ್ಕೆ ಮಾಡದಿರುವುದು ಸೂಕ್ತ. ಈ ಐದು ಸ್ಥಳಗಳಲ್ಲಿ ಪ್ರತಿಯೊಂದರಲ್ಲೂ 10-20 ಗಿಡಗಳನ್ನು ಪರಿಶೀಲಿಸಿ ಹಾನಿಯ ಲಕ್ಷಣಗಳನ್ನು ಪತ್ತೆ ಹಚ್ಚುವುದು. ನೀವು ನೋಡಿದ ಗಿಡಗಳ ಸಂಖ್ಯೆಯನ್ನು ಎಣಿಕೆ ಮಾಡಿ ಮತ್ತು ಎಷ್ಟು ಗಿಡಗಳು ಹಾನಿಗೊಳಗಾಗಿವೆ ಎಂಬುದನ್ನು ಖಾತರಿಪಡಿಸಿಕೊಂಡು ಮುಂದೆ ಚಲಿಸಬೇಕು. ಈ ರೀತಿ ಗುರುತಿಸಿದ 5 ಸ್ಥಳಗಳಲ್ಲಿ ಅದೇ ವಿಧಾನದಲ್ಲಿ ಅನುಸರಿಸಬೇಕು. ಆರಂಭಿಕ ಹಂತದಲ್ಲಿ ಮಧ್ಯ ಸುಳಿಯ ಎಲೆಗಳಲ್ಲಿ ಸಣ್ಣ ಸಣ್ಣ ರಂಧ್ರ ಅಥವಾ ಕಿಟಕಿಯ ಸರಳಿನಾಕಾರದಲ್ಲಿ ಸಮಾನಾಂತರ ಮತ್ತು ಉದ್ದನೆಯ ರಂಧ್ರಗಳನ್ನು ಮರಿಹುಳುಗಳು ಹಾನಿ ಉಂಟು ಮಾಡುವವು. ಈ ರೀತಿಯಲ್ಲಿ ಒಟ್ಟು ಹಾನಿಗೊಳಗಾದ ಗಿಡಗಳ ಸಂಖ್ಯೆಯನ್ನು ನಮೂದಿಸಿಕೊಳ್ಳಬೇಕು. ನೀವು ಪರಿಶೀಲಿಸಿದ ಪ್ರತಿ 10 ಗಿಡಗಳಲ್ಲಿ ಕನಿಷ್ಠ 2 ಹಾನಿಯ ಲಕ್ಷಣಗಳು ಕಂಡುಬಂದಾಗ ಅಥವಾ ಆರ್ಥಿಕ ನಷ್ಟ ರೇಖೆಗಿಂತ ಕಡಿಮೆ ಇದ್ದಲ್ಲಿ ಖರ್ಚು ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ಸ್ಥಳೀಯ ವಿಸ್ತರಣಾ ಅಧಿಕಾರಿಯ ಸಲಹೆ ಮೇರೆಗೆ ನಿಯಂತ್ರಣ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಬೆಳೆಯ ಎಲೆ ಸುರುಳಿಯ ಹಂತದಲ್ಲಿದ್ದಾಗ ಮರಿ ಹುಳುಗಳ ಬಾಧೆಯನ್ನು ಗುರುತಿಸಲು ಮೇಲ್ಭಾಗದಲ್ಲಿ ಚಿಗುರುತ್ತಿರುವ 3-4 ಎಲೆಗಳಲ್ಲಿ ಹಾನಿಯನ್ನು ಪರಿಶೀಲಿಸುವುದು. ಸುಳಿಯ ಮೇಲ್ಭಾಗದ ಎಲೆಗಳ ಮೇಲೆ ಸಣ್ಣ ರಂಧ್ರಗಳು, ಹರಿದಾಡುವ ಮರಿ ಹುಳುಗಳು ಮತ್ತು ಅವುಗಳ ಇಕ್ಕೆಗಳಿಂದ ಕೂಡಿದ ಲಕ್ಷಣಗಳಿಂದ ಬಾಧೆಯನ್ನು ಪತ್ತೆ ಹಚ್ಚುವುದು. ಒಂದು ಸ್ಥಳದಲ್ಲಿ 10-20 ಗಿಡಗಳಿಂದ ಹೊಸದಾಗಿ ಹಾನಿಯಾಗಿರುವ ಗಿಡಗಳ ಸಂಖ್ಯೆಯನ್ನು ಎಣಿಕೆ ಮಾಡಿಕೊಳ್ಳಿ. ನೀವು ನೋಡುವ ಪ್ರತಿ 10 ಗಿಡಗಳ ಪೈಕಿ ಕನಿಷ್ಠ ಪಕ್ಷ 4 ಎಲೆಗಳು ಹಾನಿಯಾದಲ್ಲಿ ಅದರ ನಿಯಂತ್ರಣ ಕೈಗೊಳ್ಳುವ ಅವಶ್ಯವಿದೆಯೇ ಎನ್ನುವುದನ್ನು ತಿಳಿದುಕೊಳ್ಳಲು ನಿಮ್ಮ ಸ್ಥಳೀಯ ವಿಸ್ತರಣಾ ಅಧಿಕಾರಿಯೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಿ. ಲದ್ದಿ ಹುಳುವಿನ ಹತೋಟಿಗೆ ಸಮಗ್ರ ಪೀಡೆ ನಿರ್ವಹಣೆ ವಿಧಾನವನ್ನು ಅಳವಡಿಸಿಕೊಂಡು ನಿಯಂತ್ರಿಸಬಹುದು. ನಿಮ್ಮ ಸ್ಥಳೀಯ ವಿಸ್ತರಣಾ ಅಧಿಕಾರಿಗಳು ಪರಿಸರಕ್ಕೆ ಸುರಕ್ಷಿತವಾದ ಕೀಟನಾಶಕಗಳನ್ನು ಬಳಸುವಂತೆ, ಪರತಂತ್ರ ಅಥವಾ ಪರಭಕ್ಷಕ ಕೀಟಗಳನ್ನು ಉಪಯೋಗಿಸುವಂತೆ ಸಲಹೆ ನೀಡಬಹುದು. ಬೆಳೆಯು ಹೂ ಬಿಡುವ ಮತ್ತು ತೆನೆಯ ಹಂತ ತಲುಪಿತೆಂದರೆ ಮರಿಹುಳುಗಳ ಹತೋಟಿ ಕಷ್ಟಸಾಧ್ಯ. ಸ್ಥಳೀಯವಾಗಿ ಲದ್ದಿ ಹುಳುವಿನ ನಿಯಂತ್ರಣದ ವಿಷಯದ ಬಗ್ಗೆ ಪರಿಣಿತಿ ಹೊಂದಿರುವ ವ್ಯಕ್ತಿಯೊಂದಿಗೆ ಅಥವಾ ತಜ್ಞರೊಂದಿಗೆ ಚರ್ಚಿಸಿ ಮತ್ತು ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು. ನೆನಪಿಡಿ, ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಮರುಹುಳುವಿನ ಪತ್ತೆ ಹಚ್ಚಿ ಸಮಗ್ರ ಪೀಡೆ ನಿರ್ವಹಣೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಬೆಳೆಯನ್ನು ಈ ಘೋರ ಪೀಡೆಯಿಂದ ರಕ್ಷಿಸಿ.